ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರುಸ್ ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಇಲ್ಲಿ ಒಂದು ಒಳ್ಳೆ ಹೇರ್ ಕಲರ್ನ ತಂದಿದ್ದೀನಿ. ಈ ಥರ ಹೇರ್ ಕಲರ್ನ ನೀವು ಬಳಸೋದ್ರಿಂದ ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ಲಾಗಿ ಕಪ್ಪಾಗಿರುತ್ತೆ. ಒಂದ್ಸಲ ನೀವು ಇದನ್ನ ಬಳಸಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಮನೆಯಲ್ಲೇ ನೀವು ನ್ಯಾಚುರಲ್ಲಾಗಿ ಹೇರ್ ಕಲರ್ ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬಿಳಿ ಕೂದಲಂದ್ರೆ ಕಾಮನ್ ಆಗಿಬಿಟ್ಟಿದೆ, ಎಲ್ಲರಿಗೂ ಬಿಳಿ ಕೂದಲು ಬಂದೇ ಬರುತ್ತೆ ಈಗ. ಅಂದರೆ ತುಂಬಾ ಡ್ರೆಸ್ಸಿಂದ ಆಗ್ಬೋದು, ಅಥವಾ ನಾವು ಬಳಸೋ ಶಾಂಪೂಗಳಿಂದ ಆಗ್ಬೋದು, ನಾವು ತಿನ್ನೋ ಊಟದಿಂದ ಆಗ್ಬೋದು, ತುಂಬಾ ಹೇರ್ ಕಲರ್ ಬ್ಲ್ಯಾಕ್ ಅಂದರೆ ಬಿಳಿ ಕೂದಲು ಬಂದ್ಬಿಡುತ್ತೆ. ಆ ಬಿಳಿ ಕೂದಲನ್ನ ನಾವು ಕಲರ್ಸ್ ಹಾಕಿ ಅದನ್ನ ಇದು ಮಾಡ್ತೀವಿ. ಕಲರ್ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಬಿಳಿ ಕೂದಲು, ಕಮ್ಮಿ ಅಂತೂ ಆಗೋದಿಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈ ಥರ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್ನ ಮಾಡ್ಕೊಳ್ಳೋಣ. ನೋಡಿ, ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪುಡಿ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕುದಿಸ್ಕೊಳ್ತೀನಿ. ಈ ಟೀ ಪುಡಿಯಿಂದ ಸಹ ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತೆ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋ ಯಾವುದೇ ಆಗಲಿ ಒಂದೇ ಸಲ ಯಾವತ್ತೂ ರಿಸಲ್ಟ್ ಬರೋದಿಲ್ಲ ಫ್ರೆಂಡ್ಸ್. ಒಂದೇ ಸಲ ಜಾಸ್ತಿ ರಿಸಲ್ಟ್ ಬರೋದಿಲ್ಲ. ಈ ಥರ ನೀವು ರೆಗ್ಯುಲರ್ ಆಗಿ ವಾರಕ್ಕೆ 1-2 ಸಲ ಆದರೂ ನೀವು ಹಾಕ್ಬೇಕಾಗತ್ತೆ. ಈ ಥರ ವಾರಕ್ಕೆ 1-2 ಸಲ ನೀವು ಹಾಕ್ಕೊಂಡು ಬಂದಿದ್ದೀರಂತೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ನಾವು ಟೀ ಕುದಿಸಿದ್ವಲ್ಲ, ಅದನ್ನು ನಾವು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಬಿಡೋಣ. ಮತ್ತೆ ನೋಡಿ, ನಾನು ಬೀಟ್ರೂಟ್ ತಗೊಂಡಿದ್ದೀನಿ. ಬೀಟ್ರೂಟ್ ಯೂಸ್ ಮಾಡ್ತೀನಿ ಅಂದರೆ ಕೂದಲು ಕೆಂಪಗಾಗತ್ತೆ ಅಂತ ಮಾತ್ರ ಅಂದ್ಕೋಬೇಡಿ ಫ್ರೆಂಡ್ಸ್. ನೋಡಿ, ನಾವು ಇದು ಕೆಂಪಾಗುತ್ತೆ, ಆದರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇದರಲ್ಲಿ ಬಳಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದ್ರ ಜೊತೆ ನಾವೇನು ಬಳಸಿದ್ದೀವಿ ಅಂದರೆ ಇದ್ರ ಜೊತೆ ನಾನು ಬಳಸಿರ್ತಕ್ಕಂಥ 2 ಇಂಗ್ರೀಡಿಯೆಂಟ್ಸಿಂದ ಇದು ಕೆಂಪಾಗೋದಿಲ್ಲ, ಕಪ್ಪಾಗುತ್ತೆ ಕೂದಲು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಸಹ ಅಷ್ಟೇ ನಿಮ್ಮ ಮುಂದೆನೇ ಹಚ್ಚಿ ತೋರಿಸ್ತೀನಿ ರಿಸಲ್ಟ್ನ. ನೋಡಿ, ನಾನು ಇದನ್ನ ಸ್ವಲ್ಪ ತುರ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗೂ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಬೀಟ್ರೂಟ್ ನಮ್ಮ ಕೂದಲಿಗೆ ಕಲರ್ ಕೊಡೋದಲ್ದಿರ, ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಒಳ್ಳೆ ಒಳ್ಳೆ ಪ್ರೋಟೀನ್ಸ್ ಇದರಲ್ಲಿದೆ, ಅದರಿಂದ ಇದು ನಮ್ಮ ಕೂದಲಿಗೆ ಒಳಗಡೆಯಿಂದನೇ ಅಲ್ಲ, ನಾವು ತಿಂದರೆ ನೀವು ಒಳಗಡೆ ಉಪಯೋಗ ಇರುತ್ತೆ, ಅದೇ ಥರ ಇದು ನಮ್ಮ ಕೂದಲಿಗೆ ಸಹ ಮೇಲೆ ಹಚ್ಚೋದ್ರಿಂದ ನಮ್ಮ ಕೂದಲು ಶೈನಿಂಗ್ ಆಗಿ ಸಾಫ್ಟ್ ಆಗಿ ಒಂದು ಸಿಲ್ಕಿ ಆಗಿರ್ತಕ್ಕಂಥ ಕೂದಲನ್ನ ಪಡ್ಕೊಳ್ಳೋದಕ್ಕೆ ಸಹ ಅಷ್ಟೇ ಇದು ತುಂಬಾ ಒಳ್ಳೆ ಒಂದು ಉಪಯೋಗ ಆಗಿದೆ. ನೀವು ಒಂದ್ಸಲ ನೀವು ಮನೆಯಲ್ಲಿ ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇದನ್ನ ತುರ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗೂ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಇದನ್ನ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಬಿಡಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾದ್ಮೇಲೆ ಯಾವ ಥರ ಬಳಸ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಪೇಸ್ಟ್ ಆಗಿದೆ ಈಗ, ಇದನ್ನ ನಾವು ಹಾಗೆ ಇಟ್ಕೊಳ್ಳೋಣ. ಪೇಸ್ಟ್ ಆದ್ಮೇಲೆ ನಾನು ಆಗ್ಲೇ ಟೀ ಪುಡಿ ಸಹ ಅಷ್ಟೇ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಮತ್ತೆ ನೋಡಿ, ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದು ನೀಲಾಂಬರಿ ಪೌಡರ್. ಈ ನೀಲಾಂಬರಿ ಪೌಡರ್ ಬಂದ್ಬಿಟ್ಟು ನಾನು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು ನಿಮಗೆ ಅಮೆಝಾನ್ ಅಲ್ಲಿ ಆಗ್ಬೋದು, ಅಥವಾ ಒಂದು ಫಾರ್ಮಸಿ ಗ್ಲಲ್ಲಿ ಆಗ್ಬೋದು, ಎಲ್ಲಾದರೂ ಸಿಗುತ್ತೆ. ನೀವೆಲ್ಲಾದರೂ ತಗೊಬೋದು. ಇದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಇದೊಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ನಾವು ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀಲಾಂಬರಿ ಪೌಡರ್ ಜೊತೆಗೆ. ಅಂದರೆ ನಮಗೆ ಮುಂದೆ ಮಾತ್ರ ಬಿಳಿ ಕೂದಲಿರೋದ್ರಿಂದ ನಾನು ಕ್ವಾಂಟಿಟಿ ಸ್ವಲ್ಪ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಅದು ತಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೀಟ್ರೂಟ್ ಜ್ಯೂಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆ ನಾನು ಆಗಲೇ ಕಾಫಿ ಟೀ ಪುಡಿ ಬಿಸಿ ಮಾಡಿದ್ದಲ್ಲ, ಅದರದ್ದು ನೀರು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ನೀವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಂತೂ ನೋಡಿ, ಕಲರ್ ಎಷ್ಟು ಚೆನ್ನಾಗಿ, ಅದು ಬೀಟ್ರೂಟ್ ಕಲರ್ ಇರೋದೇ ಇಲ್ಲ, ತುಂಬಾ ಬ್ಲ್ಯಾಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಲರು. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀಲಾಂಬರಿ ಪೌಡರ್ ಸಹ ಅಷ್ಟೇ ನಮ್ಮ ಕೂದಲಿಗೆ ಕಲರ್ನ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಇದು ನೋಡಿ, ನಾನು ಕಲರ್ ಹಚ್ಚಿ ನಿಮಗೆ ಕೂದಲು ತೋರಿಸ್ತೀನಿ. ಫಸ್ಟು ಗ್ರೇ ಏರ್ಸ್ ಎಷ್ಟೊಂದಿದೆ ಅಂತ, ಮೇಲೆ ಮೇಲೇ ತುಂಬ ಗ್ರೇ ಏರ್ಸ್ ಇದೆ ಫ್ರೆಂಡ್ಸ್. ಈ ಥರ ಗ್ರೇ ಏರ್ಸ್ ಮೇಲೆ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ಯಾಕಂದರೆ ನೀವು ಬೀಟ್ರೂಟ್ ಹಾಕೋದ್ರಿಂದ ಕೆಂಪಾಗತ್ತೆ ಅಂತ ಅಂದ್ಕೊತೀರಲ್ಲ, ಆ ಥರ ಆಗಲ್ಲ ಅಂತ ನಾನು ತೋರಿಸೋದಕ್ಕೆ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ನಿಮಗೆ ರಿಸಲ್ಟ್ ಸಹ ತೋರಿಸ್ತೀನಿ ಫ್ರೆಂಡ್ಸ್, ಲಾಸ್ಟಲ್ಲಿ ಯಾವ ಥರ ಬಂದಿದೆ ಅಂತ. ನೋಡಿ, ಗ್ರೇ ಏರ್ಸ್ ಎಲ್ಲ ಮೇಲೆ ಮೇಲೇ ತುಂಬ ಇದೆ. ಸೊ ಈ ಗ್ರೇ ಏರ್ಸ್ಗೆ ನಾನೀಗ ಹಚ್ತೀನಿ. ಈಗ ನಾವು ಮಾಡ್ಕೊಂಡಿದ್ವಲ್ಲ ಪ್ಯಾಕ್ನ, ಅದನ್ನು ಹಚ್ಚೋಣ. ನೋಡಿ, ಇವರು ಸಹ ಅಷ್ಟೇ ಆಚೆಯಿಂದ ತಂದು ಬಳಸಿರೋದ್ರಿಂದನೇ ಇವ್ರಿಗೆ ಸ್ವಲ್ಪ ತುಂಬ ಜಾಸ್ತಿ ಗ್ರೇ ಏರ್ಸ್ ಆಗಿಬಿಟ್ಟಿರೋದು. ಆ ಥರ ಇರೋವಾಗ ನೋಡಿ, ನೀವು ಚೆನ್ನಾಗಿ ಮನೇಲಿ ಮಾಡಿರ್ತಕ್ಕಂಥ ಒಂದು ಪ್ಯಾಕ್ನ ನೀವು ಈ ಥರ ಬಳಸೋದ್ರಿಂದ ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ನೀಟಾಗಿ ಹಚ್ಕೊಂಬಿಟ್ಟು ಪೂರ್ತಿ ಕೂದಲಿಗೆ ಎಣ್ಣೆ ಏನಾದರೂ ಇದ್ರೆ ಪ್ಲೀಸ್ ತೊಳ್ಕೊಂಬಿಡಿ ಫಸ್ಟು. ತೊಳ್ದಿದ್ದಾದ್ಮೇಲೆ ಇದನ್ನು ಹಚ್ಚಿ, ಎಣ್ಣೆ ಮೇಲೆ ಡೈರೆಕ್ಟಾಗಿ ಹಚ್ಚಿದ್ರೂ ಸಹ ರಿಸಲ್ಟ್ ಬರೋದಿಲ್ಲ. ಮತ್ತು ನೀವು ಹಚ್ಚಿರೋ ದಿನ ಶಾಂಪು ಮಾಡಬಾರ್ದು ಫ್ರೆಂಡ್ಸ್, ಮತ್ತು ಇನ್ನೊಂದು ದಿನ ನೀವು ಶಾಂಪು ಮಾಡಬೇಕಾಗತ್ತೆ.
ನೋಡಿ ಇದನ್ನ ನೀಟಾಗಿ, ಅದು ನೀಲಾಂಬರಿ ಪೌಡರ್ ಅಂತ ಹೇಳದ್ನಲ್ಲ, ಅದು ಮತ್ತೆ ಬೀಟ್ರೂಟ್ ಮತ್ತೆ ಟೀ ಡಿಕಾಷನ್, ಈ ಮೂರನ್ನ ಅಷ್ಟೇ ಕ್ವಾಂಟಿಟಿ. ನಮ್ಗೆ ಎಷ್ಟು ಬೇಕೋ, ನಮ್ಗೆ ಹಚ್ಕೊಳಕ್ ಆಗ್ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಪೂರ್ತಿ ಕೂದಲಿಗೆ ಹಚ್ಚಿದ್ದೀನಿ. ಹಚ್ಚಾದ್ಮೇಲೆ ನೋಡಿ ಒಂದು 4 ಕವರ್ ಹೊತ್ತು ಅಷ್ಟೊತ್ತು ಇವ್ರನ್ನ ಹಾಗೆ ಬಿಟ್ಬಿಡೋಣ ತಲೆಯಲ್ಲೇ ಇರೋ ಥರ. ಒಂದು 4 ಕವರ್ ನೀವು ಹಾಗೆ ಬಿಟ್ಟಿದ್ದೀರಂದ್ರೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ರಿಸಲ್ಟ್ ನಾನು ನಿಮಗೆ ತೋರಿಸ್ತಿದ್ದೀನಿ, ಆಗಲೇ ಎಷ್ಟೊಂದು ಗ್ರೇಯರ್ಸ್ ಮೇಲೆ ಮೇಲೇ ಕಾಣಿಸ್ತಿತ್ತು, ಈಗ ಇಲ್ಲ, ಇವಾಗ ನೀಟಾಗಿ ಪೂರ್ತಿ ಬ್ಲ್ಯಾಕ್ ಆಗಿದೆ ನೋಡಿ. ಈ ಥರ ನೀವು ರಿಸಲ್ಟ್ನ ಪಡ್ಕೊಬೋದು ನೋಡಿ ಫ್ರೆಂಡ್ಸ್. ಇದೇ ಥರ ನೀವು ಹೆಚ್ಚು ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.